ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸಿಂಪಲಾಗಿ ಸ್ವೀಟ್ ರೆಸಿಪಿ ತೋರಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಈಸಿಯಾಗಿ ನೀವು ಮಾಡೋವಂಥದ್ದೇ ಬ್ರೆಡ್ ಕಸ್ಟರ್ಡ್ದು. ಸೊ ಇದು ಸೂಪರಾಗಿರುತ್ತೆ, ನೀವು ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಿಂಪಲ್ ರೆಸಿಪಿನೇ, ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದೊಂದು ಡೆಸರ್ಟ್ ಅಂತಲೂ ಹೇಳ್ಬೋದು, ಊಟ ಆದಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದರಲ್ಲೂ ಫ್ರಿಜ್ಜಲ್ಲಿ ಇಟ್ಟು ತಿಂದಾಗ ಈ ಬೇಸಿಗೆ ಟೈಮಲ್ಲಿ ಸೂಪರಾಗಿರುತ್ತೆ. ಇದು ಮಾಡೋದು ಸುಲಭ. ಇದು ಮಾಡೋದಕ್ಕೆ ನಾನು ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊತ ಇದ್ದೀನಿ. ಸೊ ಇದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲಿದ್ರೆ ಸಾಕು, ಮತ್ತು ಒಂದು 4 ಸ್ಲೈಸ್ ಬ್ರೆಡ್ ಇದ್ರೂ ಸಾಕು. ಈಸಿಯಾಗಿ ಮಾಡೋವಂಥ ರೆಸಿಪಿ. ಹಾಲು ನಾನು ನಿಮ್ಮ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಕ್ಕೆ ಇಟ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಥರ ಒಂದು ಬೌಲಲ್ಲಿ ನಾನು 1 ಟೀಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಅಥವಾ ಕಸ್ಟರ್ಡ್ ಪೌಡರ್ ಮನೇಲಿ ಇಲ್ಲ, ಕಾರ್ನ್ ಫ್ಲೋರ್ ಇದ್ದರೆ ಕಾರ್ನ್ ಫ್ಲೋರೇ ನೀವು 1 ಟೇಬಲ್ಸ್ಪೂನ್ ಆಗೋಷ್ಟು ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾರ್ಮಲಾಗಿ ಮನೇಲಿರುವಂಥ ಬಾದಾಮ್ ಪೌಡರ್ ಒಂದು 3 ಟೀಸ್ಪೂನ್ ಆಗೋಷ್ಟು ಹಾಕ್ಕೊತ ಇದ್ದೀನಿ. ಬಾದಾಮ್ ಪೌಡರ್ ಯಾವ ರೀತಿ ಮಾಡೋದಂತ ಆಲ್ರೆಡಿ ರೆಸಿಪಿ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿದ್ದೀನಿ, ಸುಮಾರು 1 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಈ ಕಸ್ಟರ್ಡ್ ರೆಸಿಪಿ ಬಂದುಬಿಟ್ಟು ಕ್ರೀಮಿಯಾಗಿ ಬೇಕಂದರೆ ಮಾತ್ರ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ, ಅಂದರೆ ಜಾಸ್ತಿ ಕ್ರೀಮಿಯಾಗಿದ್ದರೆ ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು 1 ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಕ್ರೀಮಿ ಟೆಕ್ಚರ್ ಬೇಕಂದರೆ ಮಾತ್ರ ಒಂದು 2 ಟೀಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಈಗ ನಾನು ಒಂದು 4 ಸ್ಲೈಸ್ ಆಗೋಷ್ಟು ಬ್ರೆಡ್ನ ತೊಗೊಂಡಿದ್ದೀನಿ. ಈಗ ಇದನ್ನು ಈ ಥರ ಕಟ್ ಮಾಡ್ಕೊತ ಇದ್ದೀನಿ. ಬೈ ಚಾನ್ಸ್ ನಿಮ್ಮ ಹತ್ರ ಬ್ರೆಡ್ ಸದ್ಯಕ್ಕಿಲ್ಲ, ಮನೇಲಿ ರಸ್ಕ್ ಇದೆ ಅಂದರೆ ರಸ್ಕಲ್ಲಿ ಕೂಡ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ, ಅದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಹಾಲು ಚೆನ್ನಾಗಿ ಕುದೀತಾ ಇದೆ. ಜಸ್ಟ್ ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು, ಪೂರ್ತಿ ಗಟ್ಟಿಯಾಗಬೇಕಂತೇನಿಲ್ಲ. ಈಗ ಇದಕ್ಕೆ ಒಂದು 4 ಟೇಬಲ್ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊತ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಸಕ್ಕರೆ ಬದಲಾಗಿ ಕಂಡೆನ್ಸ್ ಮಿಲ್ಕ್ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ಇದ್ದರೆ ನೀವು 1 ಕಪ್ ಆಗೋಷ್ಟು ಹಾಕ್ಕೊಳ್ಳಿ. ಈಗ ಸ್ಟೌವ್ನ ಒಂದು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಮಿಕ್ಸ್ ಮಾಡಿರುವಂಥ ಬಾದಾಮ್ ಪೌಡರ್ ಕಸ್ಟರ್ಡ್ ಪೌಡರ್ದು ಹಾಕ್ಕೊತ ಇದ್ದೀನಿ. ಇದನ್ನು ನೀವು ಹಾಲಲ್ಲೇ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು, ನಾನು ನೀರು ಯೂಸ್ ಮಾಡಿದ್ದೀನಿ. ಈಗ ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಒಂದು 3 ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ಮಿನಿಮಮ್ ಅದು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸರಿ ಹೋಗುತ್ತೆ. ಇದು ನೋಡ್ತಾ ಇರ್ಬೋದು ಒಂದು ಮೀಡಿಯಮ್ ಆಗಿ ಥಿಕ್ ಆಗಿದೆ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇವಾಗ ಈ ಏನು ಕಾಯಿಸಿದಿರೋ ಹಾಲು ರೆಡಿಯಾಗಿದೆ, ಕಸ್ಟರ್ಡ್ ಮಿಲ್ಕ್ ಇದು ರೆಡಿಯಾಗಿದೆ. ಇದನ್ನು ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಕ್ಬಿಡಿ. ಆನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಫ್ರೈ ಪ್ಯಾನು. ಅದಕ್ಕೆ ಒಂದು 3 ಟೇಬಲ್ಸ್ಪೂನ್ ಎಣ್ಣೆನು, ಒಂದು 2 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊತ ಇದ್ದೀನಿ. ಆಲ್ರೆಡಿ ಫಸ್ಟೇ ಎಣ್ಣೆ ಹಾಕಿಟ್ಟಿದ್ದೀನಿ, ತುಪ್ಪ ಇವಾಗ ಹಾಕ್ಕೊತ ಇದ್ದೀನಿ. ಈ ರೆಸಿಪಿನ ನೀವು ಪೂರ್ತಿ ತುಪ್ಪದಲ್ಲಿ ಕೂಡ ಮಾಡ್ಕೊಬೋದು. ನೋಡಿ, ಇವಾಗ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಸೀದೋಗುತ್ತೆ ಬ್ರೆಡ್ಡು. ಮತ್ತು ಲೋ ಫ್ಲೇಮಲ್ಲೂ ಇರಬಾರ್ದು, ಹೈ ಫ್ಲೇಮಲ್ಲೂ ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ಬ್ರೆಡ್ ಪೀಸಸ್ನ ಹಾಕ್ಕೊತ ಇದ್ದೀನಿ. ಇದೇ ಪ್ಲೇಸಲ್ಲಿ ನೀವು ರಸ್ಕನ್ನು ಕೂಡ ಹಾಕ್ಕೊಬೋದು, ಆದರೆ ರಸ್ಕ್ ಆಲ್ರೆಡಿ ಬ್ರೌನ್ ಕಲರಲ್ಲೇ ಇರುತ್ತೆ. ಜಸ್ಟ್ ಎಣ್ಣೆಯಲ್ಲಿ ಹಾಕಿ ಒಂದು 2 ಕಡೆ ತಿರುಗಿಸಿ ಫ್ರೈ ಮಾಡಿ ಎತ್ಕೊಂಡ್ರೆ ಸಾಕು. ಆದರೆ ಬ್ರೆಡ್ನ ಫುಲ್ಲು ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ತಿರುಗಿಸ್ಕೊಂಡು 2 ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಡಾರ್ಕ್ ಕಲರ್ ಬಂದೇನು ನಡೆಯುತ್ತೆ, ಏನೂ ಆಗೋದಿಲ್ಲ. ಸೊ ಡಾರ್ಕ್ ಕಲರ್ ಬಂದೇನು ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ನೀವು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಒಂದು 3 ದಿವಸವರೆಗೂ ಇಟ್ಕೊಂಡು ಯಾವಾಗ ಬೇಕು ಅವಾಗ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಏನಾದರೂ ಸ್ಪೆಷಲ್ ಡೇಗಳಲ್ಲಿ ಮತ್ತು ಹಬ್ಬಗಳಲ್ಲಿ ಏನಾದರೂ ಮನೇಲಿ ಸಿಂಪಲ್ ಪಾರ್ಟಿ ಆ ಥರ ಮಾಡಿದಾಗ ಏನಾದರೂ ಒಂದು ಡೆಸರ್ಟ್ ನೀವು ಮಾಡಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಯಾಕಂದರೆ ಕಡಿಮೆ ಬಜೆಟಲ್ಲಿ ಇದು ರೆಸಿಪಿನ ಮಾಡ್ಕೊಬೋದು. ಇದು ಮಾಡೋದಕ್ಕೆ ಜಸ್ಟ್ ಹಾಲು ಬ್ರೆಡ್ ಇದ್ದರೆ ಸಾಕು. ಇವಾಗ ಆಲ್ಮೋಸ್ಟ್ ಎಲ್ಲ ಬ್ರೆಡ್ನ ನಾನು ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ, ಈ ಥರ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ, ಹಾಲು ಕೂಡ ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಸೊ ನಿಮಗೇನಾದರೂ ತಣ್ಣಗಾಗಬೇಕಂದ್ರೆ ಸ್ವಲ್ಪ ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಡಿ, ಒಂದು 1/2 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆನಂತರ ಕೂಡ ನೀವು ಈ ಥರ ಸರ್ವಿಂಗ್ ಮಾಡ್ಕೊಬೋದು. ಈಗ ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಇಲ್ಲಾಂದರೆ ಒಂದು ಅಗಲವಾಗಿರುವಂಥ ಪ್ಲೇಟ್ ಕೂಡ ತೊಗೋಬೋದು, ಅಥವಾ ಏನಾದರೂ ಬೇರೆ ಥರ ಅಗಲವಾಗಿರುವಂಥ ಪಾತ್ರೆ ಕೂಡ ತೊಗೊಳ್ಳಿ. ಈಗ ನೋಡಿ, ಈ ಬ್ರೆಡ್ ಪೀಸಸ್ನೆಲ್ಲ ಜೋಡಿಸ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಗೋಡಂಬಿ ಬಾದಾಮಿಯಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕುಂಕುಮ ಹೂವು ಇದ್ದರೆ ಅದು ಕೂಡ ಹಾಕ್ಕೋಬೋದು, ಅಂದರೆ ಕೇಸರಿ ಹೂವು ಇದ್ದರೆ ಹಾಲಲ್ಲಿ ಕುದಿಯೋವಾಗನೇ ಹಾಕ್ಕೊಬೋದು, ಆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಬದಲಾಗಿ ನಾನು ಬಾದಾಮ್ ಪೌಡರ್ ಯೂಸ್ ಮಾಡಿರೋದು. ಈಗ ಇದೇ ರೀತಿ ಎಲ್ಲನೂ ಜೋಡಿಸ್ಕೊಂಡು ಉಳಿದಿರೋಂಥ ಹಾಲೆಲ್ಲ ಅದ್ರ ಮೇಲೆ ಹಾಕ್ಕೊತೀನಿ. ಇದು ನೋಡೋದಕ್ಕೆ ನಿಮಗೆ ಒಂಥರ ಕಲರ್ ಡಿಫ್ರೆಂಟ್ ಆಗಿದ್ದನ್ನು, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಖಂಡಿತ ಇವತ್ತು ತೋರಿಸಿರುವಂಥ ಈ ಡಿಫ್ರೆಂಟಾಗಿ ಬ್ರೆಡ್ ಕಸ್ಟರ್ಡ್ ಡೆಸರ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ, ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದ್ರ ಮೇಲೆ ನಿಮ್ಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಅಥವಾ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಯಾವುದೇ ರೀತಿ ಫ್ರೂಟ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ಬೋದು.
ಅನ್ನೋದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.